गं गणपतये नमः श्रीगुरुभ्यो नमः हरिः ओम् नमस्कारः ॐ धर्मविदुत्तमाय नमः विष्णु सहस्रनामद 404 नाम धर्मविदुत्तमः श्रुतयः स्मृतयश्च यस्याज्ञाभूताः स एव सर्वधर्मविदाम् उत्तमः इति ಧರ್ಮವಿದುತ್ತಮಃ ಯಾವ ಕ್ರಿಯೆಯಿಂದ ನಮ್ಮ ಮನಸ್ಸು ಭಗವಂತನೆಡೆಗೆ ಒಲಿಯುತ್ತದೋ ಅದನ್ನ ಧರ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವುದರಿಂದ ನಾವು ಭಗವಂತನನ್ನ ಮರೆಯುತ್ತೇವೆಯೋ ಅದನ್ನ ಅಧರ್ಮ ಎಂಬುದಾಗಿ ವಿದ್ವಾಂಸರು ಹೇಳ್ತಾ ಇದ್ದಾರೆ. ಶ್ರುತಿಗಳು ಸ್ಮೃತಿಗಳು ಭಗವಂತನ ಅಪ್ಪಣೆಯ ರೂಪದಿಂದ ಇರುವುವು. ಭಗವಂತನೇ ಧರ್ಮವನ್ನ ಬಲ್ಲವರೆಲ್ಲರಿಗಿಂತಲೂ ಶ್ರೇಷ್ಠನಾದವನು. ಹೀಗಾಗಿ ಭಗವಂತ ಧರ್ಮವಿದುತ್ತಮಃ. ಎಲ್ಲ ಧರ್ಮಗಳನ್ನ ಧರ್ಮ ಸೂಕ್ಷ್ಮಗಳನ್ನ ಬಲ್ಲವನು ಭಗವಂತ. ಎರಡು ಧರ್ಮಗಳು ಎದುರಾದರೆ ಯಾವ ಧರ್ಮವನ್ನ ಆಚರಿಸಬೇಕು, ಯಾವುದನ್ನ ಬಿಡಬೇಕು ಎಂಬ ಧರ್ಮ ಸೂಕ್ಷ್ಮ ಭಗವಂತನಿಗೆ ಚೆನ್ನಾಗಿ ತಿಳಿದಿದೆ. ಯಾವ ಸಮಯದಲ್ಲಿ ಸುಳ್ಳನ್ನು ಹೇಳಬಹುದು, ಸತ್ಯವನ್ನು ಹೇಗೆ ಹೇಳಬೇಕು, ಎಲ್ಲಿ ಹೇಳಬೇಕು, ಎಲ್ಲಿ ಹೇಳಬಾರದು ಎಂಬ ಇತ್ಯಾದಿ ಧರ್ಮದ ವಿಚಾರಗಳೆಲ್ಲವೂ ಭಗವಂತನಿಗೆ ಸಂಪೂರ್ಣವಾಗಿ ತಿಳಿದಿದೆ. ಭಗವಂತ ಧರ್ಮದ ಉಪದೇಶವನ್ನ ಮಾಡಿದ್ದಾನೆ. ಭಗವಂತ ಜೀವಿಗಳಿಗೆ, ಜ್ಞಾನಿಗಳಿಗೆ, ಸಾಧಕರಿಗೆ ಅವರವರ ಯೋಗ್ಯತಾನುಸಾರ ಧರ್ಮದ ಜ್ಞಾನವನ್ನ ಕೊಡುತ್ತಾನೆ. ಧರ್ಮವನ್ನ ಬಲ್ಲ ಎಲ್ಲರಿಗಿಂತಲೂ ಭಗವಂತ ಉತ್ತಮನು. ಹೀಗಾಗಿ ಭಗವಂತ ಧರ್ಮವಿದುತ್ತಮಃ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ. ಓಂ ಧರ್ಮ ವಿದುತ್ತಮಾಯ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಒಳ್ಳೆಯ ಜನರಿದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಳಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.